ಏಳು ದಾನಮ್ಮ. ಸಣ್ಣ ವಯಸ್ಸಿನಲ್ಲಿಯೇ ದೊಡ್ಡ ಮನಸ್ಸಿನ ದಾನ ದಾಸೋಹಿಯಾದ ನಿನಗೆ ಮಂಗಳವಾಗಲಿ. ಇಂದು ನನ್ನ ಕಣ್ಣು ಪಾವನವಾಯಿತಕ್ಕ. ಅಂದರೆ ವೈರಾಗ್ಯ ನಿಧಿಯಾದ ನಿಮ್ಮ ದರ್ಶನದಿಂದ. ಇತಿಹಾಸ ಕಂಡು ಕೇಳರಿಯದ ಅನುಭವ ಮಂಟಪವೆಂಬ ಜ್ಞಾನ ನಿಧಿಯ ಮಹಾಸಾಗರದಲ್ಲಿ ಮಿಂದು ನಾನೊಂದು ಹನಿಯಾದೆ ದಾನಮ್ಮ. ಈ ಪುಣ್ಯ ಋತುವಿನಲ್ಲಿ ಅರಳಿದ ಶರಣ ಸಮೂಹವೆಲ್ಲ ಪುಣ್ಯ ಪುಷ್ಪಗಳೇ ಅಲ್ಲವೇ? ಅಂದ ಮೇಲೆ ನಮ್ಮಿಬ್ಬರ ಮಧ್ಯೆ ಹೊಗಳಿಕೆ ಯಾಕೆ? ಬಾ ಕುಳಿತುಕೋ. ಅಕ್ಕ, ನನ್ನಲ್ಲಿ ಏನೋ ಕೇಳಬೇಕು ಎಂದು ನಿನ್ನ ಕಣ್ಣು ಮನಸ್ಸು ಹಾತೊರೆಯುತ್ತಿವೆ. ಸಂಕೋಚ ಬೇಡ, ಕೇಳು. ಅಕ್ಕ, ಮದುವೆ, ಸಂಸಾರ, ಮಕ್ಕಳು ಇವೆಲ್ಲ ಆತ್ಮೋನ್ನತಿಗೆ ಆತಂಕಕಾರಿಯಲ್ಲವೇ? ಈ ಪ್ರಶ್ನೆಯನ್ನು ನನ್ನನ್ನೇ ಕೇಳಲು ಕಾರಣ? ಇಹದ ಸಂಸಾರ ಬೇಡವೆಂದ ನಿಮ್ಮನ್ನಲ್ಲದೆ ಬೇರೆಯವರನ್ನು ಕೇಳಲು ಸಂಕೋಚವಕ್ಕ. ಸಾಧನೆಯ ದಾರಿಗೆ ಸಂಸಾರ ಬಂಧನ ಅಡ್ಡಿ ಬರುವುದೇನೋ ಎಂದು ಭಯ. ಭಯವಿದ್ದ ಮನಸ್ಸಿಗೆ ಸಂಸಾರವಾದರೇನು, ಸನ್ಯಾಸವಾದರೇನು? ಸಾಧನೆ ಸಿದ್ಧಿಸದು. ನನ್ನ ಮನಸ್ಸಿಗೆ ನಿಮ್ಮನ್ನು ಕಂಡಾಗ ವೈರಾಗ್ಯವೇ ಶ್ರೇಷ್ಠವೆಂದೆನಿಸಿತು. ಆದರೆ ನಾನು ಊರಿನಿಂದ ಬರುವಾಗ ತಾಯಿ ತಂದೆಗೆ ಹೇಳದೆ ಬಂದು ಅವರ ಮನಸ್ಸು ನೊಂದಿದೆ. ಅಲ್ಲದೆ ನನ್ನ ತಾಯಿಗೆ ನನ್ನ ಮದುವೆಯ ಕನಸೊಂದು ಬಿಟ್ಟರೆ ಬೇರೇನೂ ಇಲ್ಲ. ನಾನೇನು ಮಾಡಲಿ ಅಕ್ಕ? ದಾನಮ್ಮ, ಮದುವೆ ಅವರವರ ಮನಸ್ಸಿಗೆ ಮನದಿಚ್ಛೆಗೆ ಸಂಬಂಧಿಸಿದ್ದು. ನನಗೆ ಇಹಕ್ಕೊಬ್ಬ ಗಂಡ ಪರಕ್ಕೊಬ್ಬ ಗಂಡ ಬೇಡವೆಂದು ಚನ್ನಮಲ್ಲಿಕಾರ್ಜುನನೇ ಪತಿಯೆಂದು ಮನವೊಪ್ಪಿತು. ಅದೇ ನನ್ನ ದೃಢ ನಿರ್ಧಾರವೂ ಆಯಿತು. ಮದುವೆಯೇನು ಆತಂಕಕಾರಿಯಲ್ಲ. ಹಾಗೆ ನೋಡಿದರೆ ಕೈ ಬೆರಳೆಣಿಕೆಯವರಾದ ನಮ್ಮಂತಹ ಸನ್ಯಾಸಿಗಳನ್ನಷ್ಟು ಬಿಟ್ಟರೆ ಸಂಸಾರಿಗಳಲ್ಲವೇ ಅನುಭವ ಮಂಟಪದ ಅಡಿಗಲ್ಲುಗಳು? ಹೆಣ್ಣಿನ ಬದುಕು ಪೂರ್ಣಗೊಳ್ಳುವುದೇ ಸಂಸಾರ ಸಾಗರವನ್ನು ಈಜಿ ದಡ ಸೇರಿದಾಗ ದಾನಮ್ಮ. ಹೌದು ದಾನಮ್ಮ, ಶರಣೆ ರಾಯಮ್ಮ ಒಂದು ಮಾತು ಹೇಳಿದಳು. ಸಂಸಾರದಲ್ಲಿನ ಸುಖ ಸಂತೋಷ ಕತ್ತಲೆಯ ಮನೆಯಲ್ಲಿ ಸಕ್ಕರೆ ಸವಿದಂತೆ ಇರಬೇಕು ಎಂದು. ಇಂಥ ಶರಣ ದಂಪತಿಗಳನ್ನು ಕಂಡಾಗ ಮದುವೆಯಾಗಿ ಸತಿಪತಿಗಳು ಶರಣಧರ್ಮ ಪ್ರಚಾರಕರಾದರೆ ಬಸವಣ್ಣ ಕಂಡ ಕನಸು ನನಸಾಗುವುದು. ನಿಜ, ಬಸವಣ್ಣನನ್ನ ಅಣ್ಣ ಬಸವಣ್ಣನನ್ನಾಗಿ ತಿದ್ದಿ ತೀಡಿದ ಅಕ್ಕ ನಾಗಮ್ಮನ ಮಾತು ಸತ್ಯ. ಈಗ ನಿನ್ನ ಮನಸ್ಸಿನ ದುಗುಡು ನಿಂತಿರಬೇಕಲ್ಲವೇ ದಾನಮ್ಮ? ಏಳು ದಾನಮ್ಮ, ಚನ್ನ ಬಸವಣ್ಣನಿಂದ ಲಿಂಗ ದೀಕ್ಷೆ ಪಡೆದು ನಿನ್ನ ಕಾಯಕದಲ್ಲಿ ಸದ್ಗತಿ ಕಾಣು. ತೆಗೆದುಕೊ ಈ ಶರಣರ ವಚನಗಳೆಲ್ಲ, ನಿನ್ನಿಂದ ನಾಡಿನಲ್ಲೆಲ್ಲ ಹರಡಲಿ.